ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬದ ವಿಶೇಷವೇನೆಂದರೆ ದುಷ್ಟರ ಸಂಹಾರನೆಗಾಗಿ, ಶಿಷ್ಟರ ರಕ್ಷಣೆಗಾಗಿ ನವ ಅವತಾರಗಳನ್ನು ಎತ್ತಿ ಅಸುರರನ್ನು ಸಂಹರಿಸಿದ ಶಕ್ತಿ ರೂಪಿಣಿಯೇ ದುರ್ಗಾದೇವಿ. ನವರಾತ್ರಿಯ 9 ದಿನಗಳು ನವದುರ್ಗೆಯನ್ನಿಟ್ಟು ಪೂಜಿಸುತ್ತಾರೆ. ನವರಾತ್ರಿಯ 3ನೇ ದಿನ ಚಂದ್ರಗಂಟಿ ದೇವಿಯನ್ನು ಪೂಜಿಸಲಾಗುತ್ತದೆ. ದುರ್ಗಾ ಮಾತೆಯ ವೈವಾಹಿಕ ಅವತಾರವಾಗಿ ಚಂದ್ರಗಂಟಿಯನ್ನು ದುರ್ಗಾ ಮಾತೆಯ ತತ್ವ ಸ್ವರೂಪವೆಂದು ಕರೆಯಲಾಗುತ್ತದೆ. ಪಾರ್ವತಿ ದೇವಿಯು ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುವಳು. ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಗೆ ಪ್ರವೇಶಿಸುತ್ತಾನೆ. ಪಾರ್ವತಿಯ ತಾಯಿ ಶಿವನ ಭಯಂಕರ ರೂಪವನ್ನು ನೋಡಿ ಮೂರ್ಛೆ ಹೋಗುತ್ತಾಳೆ. ಪಾರ್ವತಿಯು ಚಂದ್ರಗಂಟಿ ರೂಪದಲ್ಲಿ ಬಂದು ಶಿವನ ಮುಂದೆ ನಿಂತು ರಾಜಕುಮಾರನಾಗುವೆಂದು ವಿನಂತಿಸುತ್ತಾಳೆ. ಇದೇ ಚಂದ್ರಗಂಟಿಯ ಕಥೆ. ಓಂ ನಮೋ ಚಂದ್ರಗಂಟಿ ನಮಃ.